ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಏನು ಮಾಡ್ತಾ ಇದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಟೈಮು 12 ಗಂಟೆ ಆಗಿದೆ, ತಿಂಡಿ ಕೂಡ ಆಯಿತು, ಮಧ್ಯಾಹ್ನಕ್ಕೆ ಊಟ ಕೂಡ ರೆಡಿ ಮಾಡಿದ್ದೀನಿ ನಾನು. ಸೊ ಇವಾಗ 12 ಗಂಟೆ ಟೈಮಲ್ಲಿ ನಾವು ಡೈಲಿ ಯಾವುದಾದ್ರೂ ಒಂಥರ ಫ್ರೂಟ್ಸ್ ತಿನ್ಕೋತೀವಿ. ಸೊ ಇವತ್ತು ನಾನು ಅದೇ ದಾಳಿಂಬೆ ಹಣ್ಣು ತಿನ್ನೋಣ ಅಂಥೇಳಿ ಬಿಡಿಸ್ತಾ ಇದ್ದೆ, ಹಾಗೆ ನೆನಪಾಯಿತು, ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ನಮ್ಮ ಪಾಪು ಕೂಡ ಸ್ವಲ್ಪ ದಾಳಿಂಬೆ ಹಣ್ಣು ಕೊಟ್ಟು ಬರೋಣ. ಸೊ ಸುಲಿದು ತೊಳೆದು ರೆಡಿ ಮಾಡಿದ್ದೀನಿ, ಅವನು ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ, ಬರ್ರಿ ನೋಡ್ರಿ. ಇಷ್ಟೊತ್ತಾನೇ ಇಲ್ಲೇ ಆಟ ಆಡ್ತಾ ಇದ್ದ, ಎಲ್ಲ ಒಂದು ಐಟಮ್ಸ್ ಎಲ್ಲ ಹಾಕ್ಕೊಂಡು. ಸೊ ಇವಾಗ ಏನು ಮಾಡ್ತಿದ್ದಾನೆ ನೋಡೋಣ, ಬರ್ರಿ ನೋಡ್ರಿ. ಆಲ್ರೆಡಿ ಈ ರೂಮಿಗೆ ಶಿಫ್ಟ್ ಆಗ್ಯಾನ ಇಲ್ಲಿ. ಚಿನ್ನ ಏನು ಮಾಡಕತ್ತಿ? ದೇ ನಿಂಗೆ ಫ್ರೂಟ್ಸ್ ಥ್ಯಾಂಕ್ಸ್. ಜೋರಾಗಿ ಹೇಳು. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಲಾಸ್ಟ್ ವೀಕು ನಮ್ಮ ಮಮ್ಮಿ ಬಂದಿದ್ರು, ಅವಾಗ ನಾನು ಮೈಸೂರು ಪಾಕ್ ರೆಸಿಪಿನ ಮಾಡಿಸ್ಕೊಂಡಿದ್ದೆ. ಸುಮಾರು ಟ್ರೆಡಿಷ್ನಲ್ ಫುಡ್ ಅವ್ರು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ, ಬಟ್ ನಮಗೆ ಟೈಮ್ ಆಗಲ್ಲ ಅವ್ರು ಬಂದ ಮಾಡಿಸ್ಕೊಳ್ಳೋದಕ್ಕೆ. ಸೊ ಇದನ್ನು ನೀವು ಮಾಡಲೇಬೇಕು ಅಂತೇಳಿ ನಾನು ಮಾಡಿಸ್ಕೊಂಡಿದ್ದೆ ಅವತ್ತು, ಬಟ್ ಅದನ್ನ ನಾನು ನಿಮಗೆ ಶೇರ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿತ್ತು, ಹೊರಗಡೆ ಸಿಗೋ ಥರನೇ ಇತ್ತು, ಮನೇಲಿ ಮಾಡಿರೋದು ಅಂತೇಳಿ ಗೆಸ್ ಕೂಡ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಚೆನ್ನಾಗಿತ್ತು, ಅದು ತುಂಬ ಈಸಿ ಮೆಥಡ್ ಕೂಡ ಅವ್ರು ತೋರಿಸಿರೋದು. ಸೊ ಅದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಸೊ ಇವಾಗ ಬರ್ರಿ, ವಿಡಿಯೋ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದು ಓಲ್ಡ್ ಮೆಥಡ್ ಮೈಸೂರು ಪಾಕು, ಬಾಯ್ಲ್ ಇಟ್ಟರೆ ಕರಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಇವಾಗ ಅಳತೆ ಹೇಳ್ತೀನಿ. ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಹಸಿ ಕಡಲೆ ಹಿಟ್ಟು. ಸೊ ಅದಕ್ಕೆ 2 ಬೌಲಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಅದೇ ಬೌಲಲ್ಲಿ 2 ಬೌಲಷ್ಟು ಆಯಿಲ್ ತೊಗೋಬೇಕು, ಎಣ್ಣೆ ತೊಗೋಬೇಕು. ಇಲ್ಲಿ ನೋಡಿರಿ, 2 ಬೌಲಷ್ಟು ನಾನು ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಒಂದು ಕಡೆ ಬಿಸಿ ಆಗ್ತಾನೆ ಇರಬೇಕು. ಇವಾಗ ಇನ್ನೊಂದು ಕಡೆ ಬಾಂಡಿನಲ್ಲಿ 2 ಬೌಲಷ್ಟು ನಾವು ಸಕ್ಕರೆ ತಗೊಂಡಿದ್ವಲ್ಲ ಅದನ್ನು ಹಾಕಿ ಪಾಕ ಮಾಡ್ಕೋಬೇಕು. ಸೊ ಒಂದು 3/4 ಬೌಲಷ್ಟು ನೀರು ಹಾಕಬೇಕು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಕುದಿ ಬಂದು ಒಂದೆಳೆ ಪಾಕ ಬರಬೇಕು. ಇವಾಗ ಚೆನ್ನಾಗಿ ಸಕ್ಕರೆ ಪಾಕ ಕುದೀತಾ ಇದೆ. ನಾವು ಸ್ವಲ್ಪ ನೀರು 3/4 ಬೌಲಷ್ಟು ನೀರು ಹಾಕಿದ್ದೀವಲ್ಲ, ಸೊ ಲೇಟಾಗೇ ಬರುತ್ತೆ ಪಾಕ. ಸೊ ಕಡಿಮೆ ನೀರು ಹಾಕಿದರೆ ಬೇಗ ಪಾಕ ಬರುತ್ತೆ, ಬಟ್ ಮೈಸೂರು ಪಾಕು ತುಂಬ ಗಟ್ಟಿಯಾಗುತ್ತೆ. ಹಾಗೆ ನಾವು ಮಧ್ಯ ಮಧ್ಯದಲ್ಲಿ ಪಾಕ ಬಂದಿದೆಯೋ ಇಲ್ವೋ ಅಂತ ಟ್ರೈ ಮಾಡಿ ನೋಡ್ತಾ ಇರಬೇಕು. ಈ ಥರ ನೋಡ್ರಿ, ಇವಾಗ ಒಂದೆಳೆ ಪಾಕ ಬಂದಿದೆ. ಸೊ ಪಾಕ ಬಂದಮೇಲೆ ಹಿಟ್ಟನ್ನು ಹಾಕಬೇಕಾಗುತ್ತೆ. ಸೊ ಕರೆಕ್ಟಾಗಿ ಪಾಕ ಬಂದಿದೆ. ಇವಾಗ ಈ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ. ನಾವು ಬಿಸಿ ಮಾಡೋದಕ್ಕೆ ಇಟ್ಟಿರ್ತೀವಲ್ಲ ಎಣ್ಣೆನ, ಅದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಈ ಥರ ನೊರೆ ನೊರೆ ಥರ ಬರುತ್ತೆ. ಸೊ ಈ ಥರ ನೊರೆ ನೊರೆ ಬರೋದ್ರಿಂದಲೇ ಅದು ಮೈಸೂರು ಪಾಕು ಹಗುರ ಆಗೋದು.
ನಾವಿಲ್ಲಿ ಎರಡು ಬೌಲಷ್ಟು ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ವಲ್ಲ ಅದು ಖಾಲಿ ಆಗೋವರೆಗೂ ಇದೇ ಥರನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಕರೆಕ್ಟಾಗಿ ಬೆಂದು ತಳ ಬಿಡಬೇಕು. ಆ ಥರ ಆ ಕನ್ಸಿಸ್ಟೆನ್ಸಿಗೆ ಬಂದಮೇಲೆ ನಾವು ಅದನ್ನು ಬೇರೆ ಪಾತ್ರೆಗೆ ಹಾಕೋಬೇಕಾಗುತ್ತೆ. ಇವಾಗ ಅದು ಆಗ್ತಾ ಇದೆ. ಸೊ ಇಲ್ಲಿ ನಾವು ಒಂದು ಕಡೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಳ್ಳೋಣ. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ. ಎಣ್ಣೆ ಕೂಡ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂಥೇಳಿ ನೀವು ಅದನ್ನು ಸಪ್ರೇಟಾಗಿ ತೆಗೆದು ಬೇರೆ ಅಡುಗೆ ಕೂಡ ಬಳಸ್ಬೋದು. ಇಲ್ಲ ಅಂಥೇಳಿದರೆ ಅದು ಕೂಲ್ ಆದಮೇಲೆ ಅದೇ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಒಂದು 10 ನಿಮಿಷ ಬಿಟ್ಟು ಸ್ವಲ್ಪ ಬಿಸಿ ಇರೋವಾಗಲೇ ಈ ಥರ ಪೀಸ್ ಮಾಡಿ ಕೈ ಬಿಡಬೇಕು. ಆಮೇಲೆ ಫುಲ್ ತಣ್ಣಗಾದಮೇಲೆ ಅದು ತೆಗೆಯೋದಕ್ಕೆ ಈಸಿ ಆಗುತ್ತೆ. ಇವಾಗ ತೆಗೆದು ನೋಡೋಣ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ. ಮೈಸೂರು ಪಾಕ್ ಯಾವ ಥರ ಮಾಡೋದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.